ಸ್ನೇಹಿತರೆ, ಇಂದು ನಾನು ಅಷ್ಟಮಿ ಲಡ್ಡು ಇನ್ನೊಂದು ರೀತಿಯಲ್ಲಿ ಮಾಡುವುದನ್ನು, ಸಾಮಾನ್ಯವಾಗಿ ಈಗ ಘಟದ ಕಡೆ ಮಲೆನಾಡಲ್ಲಿ ಮಾಡುವ ವಿಧಾನವನ್ನು ತಿಳಿಸ್ತೇನೆ. ನಾನಿಲ್ಲಿ ಈ ಕಪ್ಪಿನ ಅಂದಾಜಿನಲ್ಲಿ 1/4 ಕಪ್ಪಿನಷ್ಟು ಕಡಲೆಬೇಳೆಯನ್ನು ತಗೊಂಡಿದ್ದೇನೆ, 1/4 ಕಪ್ಪಿನಷ್ಟು ಹೆಸರು ಬೇಳೆಯನ್ನು ತಗೊಂಡಿದ್ದೇನೆ. ಇದನ್ನು ಪ್ರತ್ಯೇಕ ಪ್ರತ್ಯೇಕವಾಗಿ ಹುರಿದು ಘಮ ಘಮ ಪರಿಮಳ ಬರುವವರೆಗೆ ಅದನ್ನು ಹುರಿದುಕೊಳ್ಬೇಕು. ಆಮೇಲೆ ಇಲ್ಲಿ 1/4 ಕಪ್ಪಿನಷ್ಟು ಎಳ್ಳು ತಗೊಂಡಿದ್ದೇನೆ, ಬಿಳಿ ಎಳ್ಳು ತಗೊಂಡಿದ್ದೇನೆ, ಕಪ್ಪು ಎಳ್ಳು ಸಹ ಆಗ್ತದೆ. ಅದನ್ನು ಸಹ ಚೆನ್ನಾಗಿ ಹುರಿದುಕೊಳ್ಬೇಕು. ಆನಂತರ ಕಡಲೆಬೇಳೆ ಹಾಗೂ ಹೆಸರು ಬೇಳೆಯನ್ನು ಮಿಕ್ಸಿಯಲ್ಲಿ ಪೌಡ್ರ್ ಮಾಡಿಕೊಳ್ಬೇಕು. ಏಲಕ್ಕಿ ಪೌಡ್ರನ್ನು ಸ್ವಲ್ಪ, ಏಲಕ್ಕಿ ಪೌಡರ್ ಹಾಗೆ 1 ಕಪ್ನಷ್ಟು ಗೋಧಿ ಹಿಟ್ಟನ್ನು ತೆಗೆದುಕೊಳ್ಬೇಕು. ಅದನ್ನು ಸಹ ಘಮ ಘಮ ಪರಿಮಳ ಬರುವವರೆಗೆ ಹುರಿದಿಟ್ಕೊಳ್ಬೇಕು. ಇಲ್ಲಿ ನಾನು ಸುಮಾರು 1/4 ಕೆಜಿಯಷ್ಟು ಬೆಲ್ಲಕ್ಕೆ 1 ಲೋಟದಷ್ಟು ನೀರನ್ನು ಹಾಕಿ ಈ ರೀತಿಯಲ್ಲಿ ಪಾಕ ಬರಲಿಕ್ಕೆ ಇಟ್ಟಿದ್ದೇನೆ. ಈ ರೀತಿಯಲ್ಲಿ ಅದನ್ನು ಚೆನ್ನಾಗಿ ಪಾಕ ಮಾಡಿಕೊಳ್ಬೇಕು. ಈ ಹದಕ್ಕೆ ಪಾಕ ಬಂದರೆ ಸಾಕು, ಎಳೆ ಪಾಕ ತುಂಬ ಗಟ್ಟಿಯಾಗೋದು ಬೇಕಾಗಿಲ್ಲ. ಆ ರೀತಿಯಲ್ಲಿ ಮಾಡಿಕೊಂಡು ನಂತರ ಆ ಹುರಿದ ಪುಡಿಯನ್ನು ಇದಕ್ಕೆ ಸೇರಿಸಿಕೊಳ್ಬೇಕು. 1 ಲೋಟದಷ್ಟು ಹೊದಲಿನ ಪುಡಿಯನ್ನು ಆಮೇಲೆ ಇದಕ್ಕೆ ಹಾಕಿಕೊಂಡು ಲಡ್ಡು ಕಟ್ಟಲಿಕ್ಕೆ ಬರುವಷ್ಟು ಅಳತೆಗೆ ಅದನ್ನು ನಾವು ಹಿಟ್ಟನ್ನು ಸೇರಿಸ್ಕೊಳ್ತಾ ಹೋಗಬೇಕು. ಕೊಬ್ಬರಿ 1/4 ಹೋಳಿನಷ್ಟು ಕೊಬ್ಬರಿಯನ್ನು ಹಾಗೂ ಅದನ್ನು ಚೆನ್ನಾಗಿ ತುರಿದು ಅದನ್ನು ಹುರಿದುಕೊಳ್ಬೇಕು. 1 ಕಪ್ಪಿನಷ್ಟು ಶೇಂಗಾಕಾಯಿಯನ್ನು ಹುರಿದು ಅದರ ಸಿಪ್ಪೆಯನ್ನು ತೆಗೆದು ಅದನ್ನು ಹುರಿದುಕೊಳ್ಬೇಕು. ನಂತರ ಅದಕ್ಕೆ ಗೋಧಿ ಹುಡಿ ಅದನ್ನು ಹುರಿದು ಸೇರಿಸ್ಕೊಳ್ಬೇಕು. ಆಮೇಲೆ ಎಲ್ಲವನ್ನು ಒಂದು ಮಿಕ್ಸ್ ಮಾಡಿಕೊಂಡು ಈ ರೀತಿ ಪುಡಿಯನ್ನು ಬೆಲ್ಲಕ್ಕೆ ಸೇರಿಸ್ಕೊಳ್ಬೇಕು. ಸ್ವಲ್ಪ ಸ್ವಲ್ಪ ಹುಡಿಯನ್ನು ಹಾಕಿಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು. ಒಮ್ಮೆಲೆ ಹಾಕ್ಕೊಳ್ಳಿಕ್ಕಿಲ್ಲ, ಎಷ್ಟು ಬೆಲ್ಲ ಉಂಡೆ ಕಟ್ಟಲಿಕ್ಕೆ ಬರ್ತದೆ ಅಷ್ಟರವರೆಗೆ ನಾವು ಹುಡಿಯನ್ನು ಸ್ವಲ್ಪ ಸ್ವಲ್ಪ ಹಾಕುತ್ತಾ ಸೇರಿಸ್ಕೊಳ್ಬೇಕು. ಈಗ ಇದು ಉಂಡೆ ಕಟ್ಟಲಿಕ್ಕೆ ಬರ್ತದೆ. ಕೈಗೆ ಸ್ವಲ್ಪ ತುಪ್ಪದ ಕಸೆಯನ್ನು ತಾಗಿಸಿಕೊಂಡು ಈಗ ಲಡ್ಡನ್ನು ಕಟ್ಟಿಕೊಳ್ಬೇಕು. ಪೌಷ್ಟಿಕ ಪ್ಲೇಟಿನಲ್ಲಿ ಒಂದು ಸ್ವಲ್ಪ ಆ ಹುಡಿ ಮಾಡಿಟ್ಟ ಅರಳಿನ ಹುಡಿಯನ್ನು ಹಾಕಿಕೊಂಡು ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಅದರಲ್ಲಿ ಹಾಕಿಕೊಂಡು ಚೆನ್ನಾಗಿ ನಾವು ಹಿಟ್ಟನ್ನು ನಾದಿಕೊಳ್ಬೇಕು. ಲಡ್ಡು ಕಟ್ಟಲಿಕ್ಕೆ ನಾವು ಅದನ್ನು ನಾದಿಕೊಳ್ಬೇಕು. ಸಾಫ್ಟಾಗಿ ಹಿಂದೆ ಚೆನ್ನಾಗಿರ್ತದೆ ತಿನ್ನಲಿಕ್ಕೆ.